ಪೇಂಟಿಂಗ್ ಥರ ಅನಿಸುತ್ತೆ. ಆಮೇಲೆ ಇನ್ನೊಂದು ಈ ಹಾಲಿವುಡ್ ಮೂವಿಗಳಲ್ಲಿ ಒಂದು ದೊಡ್ಡ ಕಾಡು ಅಲ್ಲಿ ಬೋಟ್ ಹೋಗ್ತಾ ಇರತ್ತಲ್ಲ ಆ ಥರ ಒಂದು ಜಾಗದ ಥರ ಕಾಣಿಸ್ತಾ ಇದೆ. ಚಿನ್ನು ಪ್ರಿಯಾ ಅಂತೆ. ಚಿನ್ನು ಪ್ರಿಯಾ ಅವರೇ, ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಅದನ್ನು ಬರೆದಿರುವಂಥ ನಿಮ್ಮ ಲವರ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ. ನಮ್ಮ ಬ್ಲಾಗಲ್ಲೆಲ್ಲ ಬರ್ತಾ ಇದೆ ಚಿನ್ನು ಪ್ರಿಯಾ. ಏಂಜಲ್ ಪ್ರಿಯಾ ಗೊತ್ತಿದೆ ಚಿನ್ನು ಪ್ರಿಯಾ ಅಲ್ವ ಇದೆಯಲ್ಲ ಚಿನ್ನು ಪ್ರಿಯಾ ಇವನೇ ಬರ್ತಿರೋದೇ ಲಾಸ್ಟ್ ಟೈಮ್ ಬಂದಂಗೆ ಇತ್ತು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಸೊ ಕೊಳ್ಳೇಗಾಲದ ಸರೌಂಡಿಂಗಲ್ಲಿ ಇನ್ನೊಂದು ಫೇಮಸ್ ಆದ ಜಾಗ ಯಾವುದಪ್ಪ ಅಂತಂದರೆ ಗುಂಡಲ್ ಡ್ಯಾಮು. ಸೊ ನಾವು ನೋಡಿರಲಿಲ್ಲ, ಎಷ್ಟೋ ವರ್ಷದಿಂದ ಕೊಳ್ಳೇಗಾಲದಲ್ಲಿ ಇದ್ದೀವಿ ಮತ್ತು ಯಾವಾಗ ಕೊಳ್ಳೇಗಾಲಕ್ಕೆ ಬರ್ತಾ ಇದ್ವಿ, ಆದರೂ ಕೂಡ ಗುಂಡಲ್ ಡ್ಯಾಮ್ನ ಒಂದ್ಸಲನೂ ನೋಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮು ಗುಂಡಲ್ ಡ್ಯಾಮ್ಗೆ ಬಂದಿರೋದು. ಹೆಂಗಿರುತ್ತೇನೋ ಅಂತ ನೋಡೋ ಒಂದು ಕುತೂಹಲ ಇದೆ. ಆ್ಯಂಡ್ ನಾವು ಕೊಳ್ಳೇಗಾಲದಲ್ಲಿ ಇದ್ದೀವಿ ಅಂದಾಗ ತುಂಬ ಜನ ಸಜೆಸ್ಟ್ ಮಾಡಿದಂಥ ಜಾಗ ಇದು ಗುಂಡಲ್ ಡ್ಯಾಮು. ಸೊ ಫೈನಲಿ ಇವತ್ತು ಬಂದಿದ್ದೀವಿ, ನಿಮಗೂ ಕೂಡ ಡ್ಯಾಮ್ ಹೆಂಗಿದೆ ಅಂತ ನಿಮಗೆ ತೋರಿಸ್ತೀವಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇಲ್ಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಈಗ ಫೈನಲಿ ಗುಂಡಲ್ ಡ್ಯಾಮ್ ಒಳಗಡೆ ಎಂಟ್ರ್ ಆಗಿದ್ದೀವಿ. ಐ ಮೀನ್ ಅಂದರೆ ಗೇಟ್ ಒಳಗಡೆ ಎಂಟ್ರ್ ಆಗಿ ಸ್ವಲ್ಪ ಮುಂದೆ ಗಾಡಿ ಓಡಿಸ್ಕೊಂಡು ಬರಬೇಕು. ಅದಾದಮೇಲೆ ಇಲ್ಲಿ ಪಾರ್ಕಿಂಗ್ ಜಾಗ ಇದೆ, ದೊಡ್ಡದಾಗಿದೆ. ಆ್ಯಕ್ಚುಲಿ ಕಾರೆಲ್ಲ ಬಂದ್ರೂ ಆರಾಮಾಗಿ ನಿಲ್ಲಿಸ್ಬೋದು. ಇಲ್ಲಿ ಮೆಟ್ಲು ಹತ್ಕೊಂಡೋದ್ರೆ ಸಾಕು, ಅಲ್ಲಿ ನಮಗೆ ವ್ಯೂ ಕಾಣಿಸುತ್ತೆ ಡ್ಯಾಮ್ದು. ಸೊ ಅದಾದಮೇಲೆ ಒಂದಷ್ಟು ದೂರ ಹಂಗೆ ನಡ್ಕೊಂಡು ಹೋಗ್ಬೋದು. ಎಷ್ಟೊತ್ತವರೆಗೂ ಆಗುತ್ತೆ ನಮಗೆ ಅಷ್ಟೊತ್ತವರೆಗೂ ನಡ್ಕೊಂಡು ಹೋಗ್ಬೋದು. ಅದನ್ನು ತಿರ್ಸಿದ್ದೀನಿ ಆಲ್ರೆಡಿ. ನೀನು ಯಾವಾಗಾರ ಬಂದಿದ್ಯಾ ಮಚ್ಚ? ಬಂದಿದ್ದೀನಿ ಅಂದರೆ ಮನೆಯವ್ರಿಗೆ ಯಾರಿಗೂ ಹೇಳಿಲ್ಲ. ನನ್ನ ಫ್ರೆಂಡು ಇದೆ ಕೊಳ್ಳೇಗಾಲ, ನನ್ನ ಫ್ರೆಂಡ್ ಋಷು ಜೊತೆ ಮನೇಲಿ ಹೇಳ್ದೇನೆ ಇಲ್ಲಿ ಆಚೆ ಹೋಗ್ತೀನಿ ಅಂದ್ಬಿಟ್ಟು. ಬಿರಿಯಾನಿ ಕಟ್ಟಿಸ್ಕೊಂಡು ಒಂದು ವಾರದಿಂದ ಪ್ಲ್ಯಾನ್ ಮಾಡಿ ಬಿರಿಯಾನಿ ಎಲ್ಲ ಮಾಡಿಸ್ಕೊಂಡ್ಬಂದು ತಿಂದು ಹೇಗೆ ಹೋಗಿದ್ದೆ ತೊಳ್ಕೊಂಡು ಹೋಗಿದ್ದೆ. ನನಗೂ ಗೊತ್ತಿಲ್ಲ ಈ ವಿಷಯ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ಇವನು ಎರಡನೇ ಸಲ. ಅವಾಗ ಗಡ್ಡ ಮೀಸನೇ ಬಂದಿಲ್ಲ ನನಗೆ, ಇದು ಎರಡನೇ ಸಲ. ಎರಡನೇ ಸಲ. ಆ್ಯಂಡ್ ನಮ್ಮ ಕೊಳ್ಳೇಗಾಲದ ಪ್ರತಿಭೆ ಧ್ರುವ ಅವರು ಎಸ್ಸಲ ಬಂದಿದ್ಯಪ್ಪ? ಬಂದು ಸುಮಾರು ಬಂದಿದ್ದೀನಿ. ಸುಮಾರು ಸಲ ಅಂದರೆ ಅರ್ಥ ಮಾಡ್ಕೊಳ್ಳಿ, ನೀವು ಎಸ್ಸಲ ನಂಬರ್ ಹಾಕ್ಕೊಳ್ಳಿ, ಆ ಸಲ ಬಂದವನ ಅಣ್ಣ ಅಂತ ಅರ್ಥ. ಮೇಲ್ಗಡೆ ಹೋಗೋಣ, ಮೇಲ್ಗಡೆ ಹೋಗಿ ಯಾವ ರೀತಿ ಕಾಣಿಸುತ್ತೆ ವ್ಯೂ ಏನೈತೆ ಅಂತ ನಿಮಗೆ ತೋರಿಸ್ತೀನಿ. ಆಲ್ರೆಡಿ ನೀವೇನಾದರೂ ಈ ಪ್ಲೇಸಿಗೆ ಬಂದಿದ್ರೆ ಕಮೆಂಟ್ ಮಾಡಿ ಎಸ್ಸಲ ಬಂದಿದ್ದೀರಾ ಮತ್ತು ಯಾವಾಗ ಬಂದಿದ್ರಿ ಅಂತ. ಈಗ ಬನ್ನಿ ಹೋಗೋಣ ಮೇಲೆ. ಗೈಸ್, ನನ್ನ ಮುಂದೆ ಎಷ್ಟು ಅದ್ಭುತವಾಗಿರೋ ಒಂದು ವ್ಯೂ ಇದೆ ಅಂತಂದರೆ ನನ್ನ ಬಾಯಲ್ಲಿ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ. ಒಂದ್ಸಲ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ಆ್ಯಂಡ್ ಆಲ್ಸೋ ಈ ವ್ಯೂನ ಈ ಕ್ಯಾಮ್ರಾ ಅಷ್ಟೊಂದು ಜಸ್ಟಿಫೈ ಮಾಡಲ್ಲ ಅನಿಸುತ್ತೆ. ನೀವು ಲೈವಾಗಿ ಬಂದು ನೋಡಿದ್ರೇ ಇದರ ಒಂದು ರಿಯಲ್ ಬ್ಯೂಟಿ ಗೊತ್ತಾಗೋದು. ತೋರಿಸ್ತೀನಿ ನೋಡಿ. ಎಷ್ಟು ಸಕ್ಕದಾಗಿದೆ ಈ ಜಾಗ ಅಂತ, ಆಸಮ್ ಆಗಿದೆ. ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ಯಾವುದಪ್ಪ ಅಂತಂದರೆ ಈ ಜಾಗ. ಇಲ್ಲಿ ನೋಡಿ, ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟ, ಇನ್ನೊಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟ, ಆ ಥರ ಇದೆ. ಒಳ್ಳೆ ಪೇಂಟಿಂಗ್ ಥರ ಕಾಣಿಸ್ತಾ ಇದೆ. ಸಕ್ಕದಾಗಿದೆ ಜಾಗ. ಆ್ಯಂಡ್ ಇಲ್ಲೊಂದು ನೋಡಿ, ಚಿಕ್ಕದಾಗಿ ಬ್ರಿಡ್ಜ್ ಥರ ಇದೆ, ಅಲ್ಲಿ ಹೋಗ್ಬೋದು. ಸೊ ಈಗ ಅಲ್ಲಿ ಹೋಗೋಣ ಬನ್ನಿ. ಗಾಯ್ಸ್, ಆ್ಯಕ್ಚುಲಿ ಅಲ್ಲಿಗಿಂತ ಇಲ್ಲಿ ಮಾತ್ರ ವ್ಯೂ ಆಸಮ ಕಾಣಿಸ್ತಾ ಇದೆ. ನೋಡಿ ನೋಡಿ, ಇಲ್ಲಿ ಎಷ್ಟು ನೀರಿದೆ ಮಾತ್ರ ಸಕ್ಕದಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಬೆಟ್ಟ ಅಂತೂ ಭಯಂಕರ ಸಕ್ಕದಾಗಿ ಕಾಣಿಸ್ತಾ ಇದೆ ಲೈವಾಗಿ ನೋಡೋದಕ್ಕೆ. ಆ್ಯಂಡ್ ಸ್ವಲ್ಪ ಅಲ್ಲೆಲ್ಲ ಫಾಗ್ ಸೇರ್ಕೊಂಡಿದೆ. ಆ್ಯಂಡ್ ಈ ಜಾಗ ಇದೆಯಲ್ಲ, ಅಪ್ಪ ಕ್ಯಾಮ್ರಾದಲ್ಲಿ ಹೆಂಗೈತೋ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ನೋಡೋದಕ್ಕೆ ಭಯಂಕರ ಇದೆ ಮಾತ್ರ, ಸೂಪರ್ ಆಗಿದೆ ಮಾತ್ರ. ಪೇಂಟಿಂಗ್ ಥರ ಅನಿಸುತ್ತೆ. ಆಮೇಲೆ ಇನ್ನೊಂದು ಈ ಹಾಲಿವುಡ್ ಮೂವಿಗಳಲ್ಲಿ ಒಂದು ದೊಡ್ಡ ಕಾಡು ಅಲ್ಲಿ ಬೋಟ್ ಹೋಗ್ತಾ ಇರತ್ತಲ್ಲ ಆ ಥರ ಒಂದು ಜಾಗ ಥರ ಕಾಣಿಸ್ತಾ ಇದೆ. ನನಗೆ ಇವತ್ತೇ ಗೊತ್ತಾಗಿತ್ತು ನಮ್ಮ ಕೊಳ್ಳೇಗಾಲದಲ್ಲಿ ಈ ರೀತಿಯಾದ ಬೆಟ್ಟಗಳಿವೆ ಅಂತ, ಈ ರೀತಿಯ ಜಾಗ ಇದೆ ಅಂತ ನಿಜವಾಗ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿಂದ ಹಂಗೆ ನಡ್ಕೊಂಡು ಹೋಗ್ಬೋದು ಒಂದಷ್ಟು ದೂರ. ಒಂದೂವರೆ ಕಿಲೋಮೀಟ್ರ್ ಆಯ್ತಾ? ಒಂದೂವರೆ ಕಿಲೋಮೀಟ್ರ್ ಆಯ್ತಂತೆ. ಸಕ್ಕದಾಗಿದೆ. ಸಂಬಂಧಿಕರೆಲ್ಲ ಹೋಯ್ತಾರಲ್ಲ, ಮಾತಾಡ್ಸ್ತಾ ಹೋಯ್ತಿದ್ಯಾ ನೀನು? ಮಾತಾಡ್ಸ್ತಾ ಇದ್ದೀನಿ. ಇವನೇ ಇಲ್ಲ, ಅವನೇ
ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಆ್ಯಕ್ಚುಲಿ ಮೈ ಫೇವ್ರೇಟ್ ಡಿಶ್. ಫೇವ್ರೇಟ್ ಡಿಶ್ಶಾ? ನಮ್ಮ ಮಗನೇ ಲವ್ ಅಷ್ಟು ಕರೀತಾ ಇದೆ, ಅದು ಕರುಣೆನೆ ಇಲ್ವ ನಿನಗೆ? ನಾನೇ ಕರೀತಿದ್ದೀನಿ ಅವ. ನೀನು ಹೋಗ್ಬೇಕು ಅದೇ ಕರುಣೆ ಇಲ್ವಾ? ಗಾಯ್ಸ್ ಏನು ಸಕ್ಕದಾಗಿದೆ ಜಾಗ ಅಂತಂದರೆ, ಟ್ರೈನ್ ಟ್ರಾವೆಲ್ ಮಾಡ್ಕೊಂಡು ಬಂದು ಟೈಮ್ ಟ್ರಾವೆಲ್ ಮಾಡ್ಕೊಂಡ್ಬಂದಿರೋ ಥರ ಫೀಲ್ ಆಗ್ತಾಯಿದೆ. ಒಂಥರ ಟೈಮ್ ಟ್ರಾವೆಲ್ಗೆ ಜಾಗಕ್ಕೆ ಏನಪ್ಪ ಸಂಬಂಧ? ನಾನು ಬಂದಾಗ ಹಿಂಗಿತ್ತು ಹಂಗೈತೆ. ಓ ಹಂಗೆ ಹೇಳ್ತಾ ಇದ್ದೀನಿ, ಬಿರಿಯಾನಿ ಕಟ್ಸ್ಕೊಂಡ್ಬಂದು ಆಫೀಲ್ ಬಿರಿಯಾನಿ ತಿಂದಲ್ಲ ಆಫೀಲೇ ಬರ್ತೈತೆ. ಡೌ ಮದೇಶ ಯಾವ ಅಂಗಡಿಯಾಕೆ ತಿಂದಡ. ಓಕೆ ಗಾಯ್ಸ್, ಸಕ್ಕದಾಗಿದೆ ಜಾಗ. ಅಲ್ಲಿ ಮುಂದ್ಗಡೆ ಇನ್ನೊಂದು ಜಾಗ ಇದೆಯಂತೆ, ನೀರು ಬರೋ ಜಾಗ, ಅದನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ ಈಗ. ಬನ್ನಿ ಹೋಗೋಣ. ಬ್ರೋ ಇದೆಲ್ಲ ಏನು ಬ್ರೋ? ಏನು ಸೋಲಾರ್ ಆನೆ ಬತ್ತೆ ಅಂತ ಅಂದ್ಬಿಟ್ಟು ಹಾಕಿರೋದು. ಹೌದಾ? ಕರೆಂಟ್ ತಾನೆ ಅದು? ಹಾಂ ಕರೆಂಟ್. ಯಾವಾಗ ಹೊಡೆಯೋದು ಕರೆಂಟು? ಕರೆಂಟ್ ಕನೆಕ್ಷನ್ ಕಿತ್ತಾಕ್ಬಿಟ್ಟವ್ರೆ ಈಗ. ಹೌದಾ? ಮನುಷ್ಯ ಹೊಡೆದ್ರೆ ಒಳ್ಳೆಯದು. ಅದು ಹೊಡೆದ್ರೆ ತುಂಬ ಡೇಂಜರಸ್ ಆನೆ? ಡೇಂಜರ್, ಅದನ್ನ ಮುಟ್ಬಿಟ್ಟು ಹೊಡೈತೆ ಅದು, ಕರೆಂಟ್ ಹೊಡೆಯುತ್ತೆ ಅಂದ್ಬಿಟ್ಟು. ಅಂದ್ರೆ ಒಂದು ಸ್ವಲ್ಪ ಲೈಟ್ ಆಗಿ ಹೊಡೆಯುತ್ತೆ ಅದಕ್ಕೆ ಭಯ ಬರುತ್ತೆ. ಮನುಷ್ಯ ಮುಟ್ಟಿದ್ರೆ ಅಷ್ಟೊಂದು ಇದಿಲ್ಲ, ಅಷ್ಟೊಂದು ಲೈಟ್ ಲೈಟ್ ಆಗಿ ಇಟ್ಟಿರ್ತಾರೆ. ಪ್ರಾಣಕ್ಕೇನು ಅಪಾಯ ಇರಲ್ಲ? ಏನಕ್ಕಿಲ್ಲ, ಜಾಸ್ತಿ ಇಟ್ಟರೆ ಪ್ರಾಣಕ್ಕೆ ಅಪಾಯ ಇರುತ್ತೆ. ಓಕೆ ಓಕೆ, ಸೂಪರ್, ಒಂದೊಳ್ಳೆ ಇನ್ಫಾರ್ಮೇಷನ್. ಗೈಸ್ ಏನಾದ್ರು ಬಂದರೆ ಇದನ್ನೆಲ್ಲ ಜಾಸ್ತಿ ಮುಟ್ಟಕ್ಕೆ ಹೋಗ್ಬಿಡಿ. ಆಮೇಲೆ ಇನ್ನೊಂದು, ನಮ್ಮ ಧ್ರುವಂದು ಒಂದು ಕೇಳಬೇಕಿತ್ತು. ಇವನು ಎಂತ ಸ್ಟೂಡೆಂಟ್ ಬ್ರೋ ಕ್ಲಾಸಲ್ಲಿ? ನಮಗಂತೂ ಗೊತ್ತಿಲ್ಲ. ದೇವರಣ್ಣ ಡ್ರಾಯಿಂಗ್ ಸ್ಟೂಡೆಂಟ್ ಡ್ರಾಯಿಂಗ್ ನಾನ ಅವ್ನಿಗೆ ಎಕನಾಮಿಕ್ಸ್ ಫೇವ್ರೇಟ್. ಭಾಸ್ಕರ್ ಸರ್ ಅಂತ ಫುಲ್ ಇವನು ಅವನು ಇಬ್ಬರು ಸರ್ ಇವರು ಫುಲ್ ಕ್ಲೋಸು ಡೈಲಿ ಹೇಳ್ತು ಅವನಿಗೆ. ಯಾಕಂದರೆ ನಾವು ಅವನು ಎಜುಕೇಷನ್ ಬಗ್ಗೆ ಗೊತ್ತಿಲ್ಲ ನಮ್ಗೆ, ಅದಕ್ಕೆ ನೀವಿಬ್ರು ಜೊತೆಲೇ ಇರ್ತೀರಲ್ಲ. ಧ್ರುವ ರಾತ್ರಿ ಹೊತ್ತು ಎಷ್ಟೊತ್ತರ್ಗೆ ಓದಿದ್ಯಾ ನೀನು? ನಾನು ಓದೈದ ರಾತ್ರಿ ಹೊತ್ತು ಲೈಟ್ ಆಫ್ ಮಾಡೋವರೆಗೂ ಓದಿದ್ಯಾ ಬ್ರೋ? ನೀವೇನು ಬ್ರೋ ಓದಿರೋದು? ನಾನೀಗ ಡಿಗ್ರಿ ಮುಗೀತು, ಬಿ ಎ ಮಾಡ್ತಾ ಇದ್ದೆ. ಡಿಗ್ರಿ ಮುಗೀತು, ಈಗ ನೆಕ್ಸ್ಟ್ ಎಮ್ ಎಸ್ ಡಬ್ಲ್ಯೂಗೆ ಅಪ್ಲಿಕೇಶನ್ ಹಾಕಿದ್ದೀನಿ. ಎಕ್ಸಾಮ್ ಬರೀ ನೋಡು ನೋಡ್ತಾ ಇದ್ದೀನಿ. ನಂದು ಡಿಗ್ರಿ ಮುಗೀತು, ಕಂಪ್ಲೀಟ್ ಆಗಿದೆ, ಈಗ ನಾನು ಪಿ ಜಿಗೆ ಟ್ರೈ ಮಾಡ್ತಾ ಇದ್ದೀನಿ. ಸೆಕೆಂಡ್ ಇಯರ್ ಆಯ್ತು, ಯೂಟ್ಯೂಬ್ ಹೋಗ್ಬಿಟ್ಟಿದ್ದೀನಿ. ಯೂಟ್ಯೂಬರು ಧ್ರುವನು ಮಲ್ಟಿ ಟಾಸ್ಕರು, ಟಿವಿ ಅಂಗಡಿಯಲ್ಲಿ ವರ್ಕ್ ಮಾಡ್ತಾನೆ, ಟಿವಿ ಎಲ್ಲ ರಿಪೇರಿ ಮಾಡ್ತಾನೆ, ಇಂಜಿನಿಯರ್. ಆಮೇಲೆ ಏನದು, ನಮ್ಮ ಜೊತೆ ವ್ಲಾಗಿಂಗ್ ಮಾಡ್ತಾನೆ, ಯೂಟ್ಯೂಬರು. ನೆಕ್ಸ್ಟ್ ಎಡಿಟಿಂಗ್ ಐತಿನಿ, ನೆಕ್ಸ್ಟ್ ಎಡಿಟರ್ ಪೋಸ್ಟ್ ಕೊಡೋಣ ಅಂತ ಇದ್ದೀವಿ. ಇವನು ಹೆಂಗೆ ಅಂದರೆ, ಅದು ಸೂರ್ಯವಂಶಲ್ಲಿ ಒಂದು ಡೈಲಾಗ್ ಐತಲ್ಲ, ವಿದ್ಯೆ ಅಲ್ದೇವ್ರು ವಿವೇಕ ಇರೋ ಇವನು, ಆದರೆ ಹೆಸರು ವಿವೇಕ ಅಲ್ಲ, ಧ್ರುವ ಅಂತ ಇಟ್ಕೊಂಡವನ್ನ ನಾವು ಇನ್ನೊಂದು ಹೆಸರಲ್ಲಿ ಕರಿತೀವಿ. ಅದು ಲೀಕ್ ಮಾಡಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಆಗಲೇ ಏಮು ಸಂಬಂಧಿಕರು ಬಂದರು, ಈಗ ಧ್ರುವನ್ ಧ್ರುವನ್ ಸಂಬಂಧಿಕರು ನೋಡಲ್ಲ ಅವ್ರೆ. ಹಾಯ್ ಹಾಯ್. ಇಲ್ಲೇನು ಸಂಬಂಧಿಕ? ನಾನು ಪ್ರಕೃತಿ, ಇದೆಲ್ಲ ನಮ್ಮದೇ. ಆಕ್ಚುಲಿ ಇಲ್ಲಿ ನೀರು ಜಾಸ್ತಿ ಇದ್ದಾಗ ಇಲ್ಲಿ ನೀರು ಹರಿಯುತ್ತೆ, ಅಲ್ಲೆಲ್ಲ ಆಟ ಆಡ್ತಾರಂತೆ. ಬಟ್ ಈಗ ನೀರು ಕಮ್ಮಿ ಇದೆ, ಅದಕ್ಕೋಸ್ಕರ ನೀರು ಆಚೆ ಬಂದಿಲ್ಲ, ಅಲ್ಲಿಗೆ ಕರೆಕ್ಟಾಗಿ ಸ್ಟಾಪ್ ಆಗ್ಬಿಟ್ಟಿದೆ ನೋಡಿ. ಎಲ್ಲ ಹರ್ಕೊಂಡು ಮುಂದೆ ಹೋಗಿ ಮತ್ತೆ ಅಲ್ಲಿ ಹರಿಯುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ರೋಮಿಯೋ ಜೂಲಿಯೆಟ್ ಅವರ ಹೆಸರಿದೆ, ಚಿನ್ನು ಪ್ರಿಯಾ ಅಂತೆ. ಚಿನ್ನು ಪ್ರಿಯಾ ಅವರೇ, ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಅದನ್ನು ಬರೆದಿರುವಂಥ ನಿಮ್ಮ ಲವರ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ. ನಮ್ಮ ಬ್ಲಾಗಲ್ಲೆಲ್ಲ ಬರ್ತಾ ಇದೆ ಚಿನ್ನು ಪ್ರಿಯಾ. ಏಂಜಲ್ ಪ್ರಿಯಾ ಗೊತ್ತಿದೆ, ಚಿನ್ನು ಪ್ರಿಯಾ ಅಲ್ಲಿ ಇದೆಯಲ್ಲ. ಚಿನ್ನು ಪ್ರಿಯಾ ಯಾರು? ಇವನೇ ಬರ್ತಿರೋ. ಇಲ್ಲಿಗೆ ಲಾಸ್ಟ್ ಟೈಮ್ ಬಂದಂಗೆ ಇತ್ತು, ನೈಟಲ್ಲಿ ಚಿನ್ನು ಪ್ರಿಯಾ ಚಿನ್ನು ಪ್ರಿಯಾ ಕನ್ವರ್ಸ್ತಿದ್ದೆ. ನಾಳೆಲ್ಲ ನೀನು ಕನ್ವರ್ಸ್ತಿದ್ದು. ಇವನು ಏಂಜಲ್ ಪ್ರಿಯಾ, ಇವನು ಚಿನ್ನು ಪ್ರಿಯಾ. ನೀನು ಚಿನ್ನು ಮುದ್ದು? ಯಾವುದು ಚಿನ್ನು? ಗಡ್ಡಿ ಮುದ್ದು. ಇವಾಗ ಒಂದು ಕೆಲಸ ಮಾಡ, ನೀರಲ್ಲಿ ಬರ್ಬೇಕು ತಾನೇ, ಅಲ್ಲಿ ಕ್ಯಾಮ್ರಾ ಫೋಕಸ್ ಮಾಡು, ಇಳಿ ಸ್ವಲ್ಪ ತಳ್ಳಲಿ ಹಿಂಗೆ ತಾಕಕ್ಕ. ಇಲ್ಲಿ ಹೋಗಿ ಹಿಂಗೆ ತಳ್ಳ ಬಿಟ್ಟೈತೆ. ಏಯ್ ಬಾ ಹೋಗೋಣ ಸರಿ, ನಮ್ಮ ವ್ಲಾಗ್ ಹೆಲ್ಪ್ ಮಾಡ್ತಾ ಇಲ್ಲ ಗಾಯ್ಸ್ ಇವನು. ಆಯ್ತು ಬಾ ಹೋಗೋಣ. ಹೋಗುಮ್ಕೋಣ. ಓಕೆ ಗಾಯ್ಸ್, ಇವಾಗ ಇಲ್ಲಿಂದ ಅಲ್ಲೊಂದು ತೋರಿಸಿದ್ನಲ್ಲ ನಿಮಗೆ ನಡ್ಕೊಂಡು ಹೋಗೋದು, ಅಲ್ಲಿ ನಡ್ಕೊಂಡು ಹೋಗೋಣ. ಆ್ಯಂಡ್ ನಿಮಗೆ ಒಂದು ಸತ್ಯ ಹೇಳೋದು ನಾನು ಮರೆತೆ ವ್ಲಾಗ್ಸ್ ಸ್ಟಾರ್ಟಿಂಗಲ್ಲಿ, ನಮ್ಮ ರಾಕಿ ಬಾಯ್ ಅವರು ಕೂಡ ಈ ವ್ಲಾಗಲ್ಲಿದ್ದರು ನೋಡಿ, ಇಲ್ಲೇ ಇದ್ದಾರೆ. ರಾಕಿ ಬಾಯ್ ಅಂತ ಇವನು ಅನ್ಕೊಂಡವನೇ, ಬಟ್ ಇವನು ರಾಕಿ ಬಾಯಿಗೆ ಲೈಟ್ ಅಂತಾರಲ್ಲ, ಲೈಟ್ ವರ್ಷನ್ ಇವನು. ಫಸ್ಟ್ ಕಾಪಿ, ಫಸ್ಟ್ ಕಾಪಿ ಅಲ್ಲ ಫುಲ್ ಕಾಪಿ. ಬನ್ನಿ ಇವಾಗ ಅಲ್ಲಿ ಹೋಗೋಣ. ನಮ್ಮ ಪಕ್ಕ ನೀವು ಹಿಂಗೆ ನಡ್ಕೊಂಡು ಹೋಗ್ಬೋದು, ಇದೊಂದು ಸುಮಾರು ಒಂದೂವರೆ ಕಿಲೋಮೀಟರ್ ಇದೆ, ಹಿಂಗೆ ನಡ್ಕೊಂಡು ಹೋಗ್ಬೋದು. ಈ ಕಡೆ ವ್ಯೂ ನೋಡ್ಕೊಂಡು ಸಕ್ಕದಾಗಿರುತ್ತೆ ನೋಡಿ ಗೈಸ್. ನಾನು ಆಗಲೇ ಹೇಳಿದೆ ಇವ್ರ ಸಂಬಂಧಿಕರು ಅಂತ, ಹುಡ್ಕೊಂಬಂದವ್ ನೋಡಿ. ಮೇ ಇನ್ನೇನೋ ಕೊಡ್ತಾವನೆ ನೋಡಿ, ಬಂತ ಫೈನಲಿ ಪ್ರೂವ್ ಆಯ್ತಾ? ನೀರು 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 ಕುಡಿ. ಆನು ಆನು ಆನ ಪ್ರಾಣಿ ದೇಸಂಗ್ದವ್ರು ನಾವು.
ಆಡು ಮುಟ್ಟದ ಸೊಪ್ಪಿಲ್ಲ ಅನ್ಬಿಟ್ಟು ಅದೇನೋ ಡೈಲಾಗ್ ಐತಲ್ಲ ಕುಡಿಯಾ ನೀನ್ ಆಡ್ತಾರ ನಿಗ್ರಿ ಎಗ್ರಿಕೊಂಡು ಹೊಡ್ತೀಯಾ ಮ್ಯಾ ಅನ್ಕೊಂಡು ಅಲ್ಲ ಲೇ ಮಟನ್ ತಿಂತೀಯ ಆ ಕುರಿ ಕುಡಿದ್ಬಿಟ್ಟಿರೋ ನೀರು ಸಾರಿ ಮೇಕೆ ಕುಡಿದ್ಬಿಟ್ಟಿರೋ ನೀರು ಓಕೆ ಗಾಯ್ಸ್ ಗುಂಡಲ್ ಡ್ಯಾಮ್ನ ನೋಡಿದ್ದಾಯ್ತು ಫ್ಯಾಮಿಲಿ ಜೊತೆ ಬರೋದಕ್ಕಂತೂ ಸಕ್ಕತ್ತಾಗಿರೋ ಜಾಗ ನೀವು ಬೆಂಗಳೂರಿಂದನೂ ಬರ್ಬೋದು ಬಟ್ ಬೆಂಗಳೂರಿಂದ ಬಂದರೆ ಸ್ವಲ್ಪ ಅಲ್ಲಿ ದೂರ ಆಗಿಬಿಡುತ್ತೆ ಕೊಳ್ಳೇಗಾಲದಲ್ಲಿ ಇರೋರಿಗೆ ತುಂಬ ಹತ್ರ ಆ್ಯಂಡ್ ಕೊಳ್ಳೇಗಾಲಕ್ಕೆ ಬಂದು ನೀವು ಇಲ್ಲಿ ಬರ್ತೀರಾ ಅಂದರೆ ತುಂಬ ಹತ್ರ ಆಗುತ್ತೆ ಈ ಜಾಗ ಸೊ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಕಣ್ಗಂತೂ ಹಬ್ಬ ಅಂತಲೇ ಹೇಳ್ಬೋದು ಅಷ್ಟು ಸಕ್ಕತ್ತಾಗಿದೆ ವ್ಯೂ ನೀವು ಬನ್ನಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ನೋಡಿ ಇವಾಗ ಒಂದೆರಡು ಫ್ಯಾಮಿಲಿ ಎಲ್ಲ ಬಂದರು ಕಾರಲ್ಲಿ ಎಲ್ಲ ಹೋಗಿ ಅವ್ರು ಸೀಕ್ರೆಟ್ ಎಲ್ಲ ಹೇಳ್ಬೇಡ ಬಂದು ಎಂಜಾಯ್ ಮಾಡಿಕೊಂಡು ಹೊರಟರು ಸೊ ಈಗ ನಾವು ಹೊರಡ್ತಾ ಇದ್ದೀವಿ ಫುಲ್ಲಿ ವ್ಲಾಗ್ನ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಡಬಲ್ ಸಲ್ಯೂಟ್ ಹೊಡೆಯಪ್ಪ ಬಾಯ್ ಹೊಡಿರಿ ಸಲ್ಯೂಟ್.